ನಾಡಿನ ಸಮಸ್ತ ಜನತೆಗೆ 12ನೇ ಶತಮಾನದ ಬಸವಾದಿ ಶಿವಶರಣ ಶ್ರೀ ಹೂಗಾರ ಮಾದಯ್ಯನವರ ಜಯಂತ್ಯೋತ್ಸವಕ್ಕೆ ಹಾರ್ದಿಕ ಸ್ವಾಗತ ಕೋರುತ್ತೇವೆ. ಹೂಗಾರರವರನ್ನ ಕುರಿತು ಸಿಗುವ ಮೊಟ್ಟಮೊದಲ ಶಾಸನವೆಂದರೆ ಮಂಗಲೀಶನ ಶಾಸನ. ಹಲವು ದಾನ ಶಾಸನಗಳಲ್ಲಿ ಹೂಗಾರರ ಉಲ್ಲೇಖವಿದೆ. ಸಾಂಘಿಕ ಜೀವನದ ಅರಿವು ಮೂಡಿಸಲು ಮಾಲೇಗಾರರ ಸಂಘವು ಇತ್ತೆಂಬುದು ಸ್ಪಷ್ಟವಾಗಿದೆ. ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಹೂಗಾರ ಸಮಾಜ ಪ್ರಸ್ತಾಪ ಬರುತ್ತದೆ. ಪುಷ್ಪದ ಸೋಮಯ್ಯ, ಬಾಹೂರು ಬೊಮ್ಮಯ್ಯ, ಹೂವಿನ ಅಲ್ಲಮ, ಹೂವಿನ ಬಾಚಿದೇವ, ಬೆಲ್ಲುಪತ್ರೆಯ ವೀರಣ್ಣಯ್ಯ, ಗುಂಡು ಕತ್ತರಿಯ ನಾಚಯ್ಯ, ಹೀಗೆ ಹಲವಾರು ಮಹನೀಯರು ಬರುತ್ತಾರೆ. ಬಾಗಲಕೋಟೆ ಜಿಲ್ಲಾ ಹೂಗಾರ ಸಮಾಜದ ಅಧ್ಯಕ್ಷರ ಸಮ್ಮುಖದಲ್ಲಿ ಸರ್ವ ಸದಸ್ಯರು, ತಾಲೂಕು ಘಟಕದ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಕುಂಭಮೇಳ ಹಾಗೂ ಬಸವಾದಿ ಶರಣ ಹೂಗಾರ ಮಾದಯ್ಯನವರ ಭಾವಚಿತ್ರದ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಂಗೀತ ವಾದ್ಯಗಳಾದ ಕರಡಿ ಮಜಲು ಕಾರ್ಯಕ್ರಮವನ್ನು ಕೆಲೂರು ಸಂಗಪ್ಪ ಹೂಗಾರ ಹಾಗೂ ಸಂಗಡಿಗರು, ಹಾಗೆ ಅಗಸನಕೊಪ್ಪದ ಮಾರುತಿ ಭಜಂತ್ರಿ ಹಾಗೂ ಸಂಗಡಿಗರಿಂದ ಸಂಬಳವಾದನ ಕಾರ್ಯಕ್ರಮದಲ್ಲಿ ಶ್ರೀ ಮಾರುತೇಶ್ವರ ಸಂಬಳವಾದನ ಕಲಾತಂಡ ನಾವಲಗಿ ಸದು ಹೂಗಾರ್ ಹಾಗೂ ಸಂಗಡಿಗರಿಂದ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಒಂದು ವೈಭವದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಕಲ ವಾದ್ಯ ವೈಭವದೊಂದಿಗೆ ಮಾದಯ್ಯನವರ ಭಾವಚಿತ್ರದ ಮೆರವಣಿಗೆಯು ಶ್ರೀ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಸ್ಥೆಯ ಕಾಲೇಜು ಆವರಣದಲ್ಲಿರುವ ಬೀಳೂರ ಗುರುಬಸವ ಸ್ವಾಮಿಗಳ ಗುಡಿಯಿಂದ ಅತ್ಯಂತ ಸುಂದರ ಕ್ಷಣಗಳನ್ನು ಕಾಣಬಹುದು. ಅನೇಕ ಶರಣರು ನಮ್ಮ ಸಮಾಜದ ಚಲನಶೀಲ ಶಕ್ತಿಯಾಗಿರುತ್ತಾರೆ. ಮೊದಲಿನಿಂದಲೂ ನಮ್ಮ ಸಮಾಜದ ಜನರು ಪ್ರಾಮಾಣಿಕರು, ಕಾಯಕ ನಿಷ್ಠೆಯುಳ್ಳವರು, ಸ್ವಾಭಿಮಾನಿಗಳು, ಸೇವಾ ಮನೋಭಾವದವರು ಹಾಗೂ ಊರ ಜನರ ಪ್ರೀತಿಗೆ ಪಾತ್ರರಾದವರೂ ಆಗಿದ್ದಾರೆ. ನಮ್ಮ ಸಮಾಜ ಈಗ ಛಿದ್ರ ಛಿದ್ರವಾಗಿದೆ. ಇದನ್ನು ಒಗ್ಗೂಡಿಸಲು, ಅಭಿವೃದ್ಧಿಯತ್ತ ತಾಪುಗಾಲು ಇಡಲು ಹಾಗೂ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಸುಭದ್ರಗೊಳಿಸಲು ಈಗ ಸಂಘಟನೆ ಅವಶ್ಯಕವಾಗಿದೆ. ಮಾದಯ್ಯನವರ ಹೆಸರಲ್ಲಿ ನಾವೆಲ್ಲರೂ ಸಂಘಟಿತರಾಗೋಣೆಂದು ನಿಮ್ಮಲ್ಲಿ ಮನಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ. ಹರಿಹರ ಮಹಾಕವಿಯ ನಂಬಿಯಣ್ಣನ ರಗಳೆಯಲ್ಲೂ ಕೂಡ ಸಹ ಬರುತ್ತ ಪುಷ್ಪದತ್ತನು ಹೂಗಾರ ವಂಶದ ಮೂಲ ಪುರುಷ ಎಂಬ ನಂಬಿಕೆ ಇದೆ. ನಂತರ 12ನೇ ಶತಮಾನದ ಕಲ್ಯಾಣಿ ಕಲಚುರಿ ವಂಶದ ಬಿಜ್ಜಲನ ಅರಸನ ಆಸ್ಥಾನದಲ್ಲಿ ಭಕ್ತಿ ಭಂಡಾರಿಯಾಗಿದ್ದಂಥ ಶ್ರೀ ಬಸವಣ್ಣನವರ ಒಂದು ಅನುಭವ ಮಂಟಪದಲ್ಲಿ ಅನೇಕ ಮಹಾಶರಣರ ಸಾಲೆ ಕಾಣಬಹುದು. ಅನುಭವ ಮಂಟಪವು ಈಗಿನ ಒಂದು ವಿಶ್ವ ಒಂದು ವಿನೂತನವಾಗಿರತಕ್ಕಂತಹ ಸಂಸತ್ ಎಂದು ಹೇಳಬಹುದು. ಈಗಿನ ಸಂಸತ್ತಿನ ಯಾವ ರೀತಿ ಮಾದರಿ ಇದೆಯೋ ಅದನ್ನು 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಮಾದರಿಯಾಗಿ ರೂಪಿಸಿದರು. ಇಲ್ಲಿ ಶಿವಶರಣರ ಎಲ್ಲ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಚರ್ಚಿಸಲಾಗುತ್ತಿತ್ತು. ಸಮಾಜದಲ್ಲಿರುವ ಪ್ರತಿಯೊಂದು ಧರ್ಮದ ಜಾತಿಯವರನ್ನು ಸಮಾನತೆಯಿಂದ ಕಾಣಲಾಗುತ್ತಿತ್ತು. ಬಸವಾದಿ ಶರಣ ಹೂಗಾರ ಮಾದಯ್ಯನವರ ಪತ್ನಿಯ ಹೆಸರು ಮಹಾದೇವಿ, ಒಬ್ಬನೇ ಮಗನು, ಅವನ ಹೆಸರು ಲಿಂಗಣ್ಣ. ಇವರ ಸಂಸಾರವು ಶಿವಮೆಚ್ಚುವ ದಾಂಪತ್ಯದಂತಿತ್ತು. ಬಸವ ಕಲ್ಯಾಣದ ಅನೇಕ ಶರಣರಲ್ಲಿ ಹೂಗಾರ ಮಾದಯ್ಯನವರು ಒಬ್ಬರು. ಅಲ್ಲಿ ಐದಕ್ಕಿ ಮಾರಯ್ಯ, ನೂಲಿಯ ಚಂದಯ್ಯ, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಹಡಪದ ಅಪ್ಪಣ್ಣ, ಹೀಗೆ ಅನೇಕ ಸಮಾಜದ ವಿವಿಧ ರೀತಿಯ ವೃತ್ತಿಗಳನ್ನು ಮಾಡುತ್ತಿರುವ ಶರಣರಲ್ಲಿ ಹೂಗಾರ ಮಾದಯ್ಯನವರು ಕೂಡ ಒಬ್ಬರು. ಇವರ ಕಾಯಕ ಕಲ್ಯಾಣದಲ್ಲಿ ಹೂಪತ್ರಿಗಳಿಂದ ಅಲಂಕೃತಗೊಳಿಸುವುದು, ಬಸವಾದಿ ಶರಣರಿಗೆ ಕಾಡಲ್ಲಿ ನಸುಕಿನ ಜಾವ ಹೂಪತ್ರ ತರುವುದು, ಶಿವಪೂಜೆ ಮೊದಲು ಹೂಪತ್ರಿಗಳನ್ನು ತಲುಪಿಸುವ ಕಾಯಕ ಮಾದಯ್ಯನವರು ಮಾಡುತ್ತಿದ್ದರು. ಜಗಜ್ಯೋತಿ ಬಸವಣ್ಣನವರಿಗೂ ಹೂಪತ್ರಿ ತಲುಪಿಸುವ ಪೂಜೆಗೆ ಅಣಿಗೊಳಿಸುತ್ತಿದ್ದರು. ಇಂತಹ ಮಹಾಯೋಗಿ ನಮ್ಮ ಮಾದಯ್ಯನವರು. ಅವರ ಕಾಯಕದಲ್ಲಿ ನಾವು ಕೂಡ ಯಾವುದೇ ಭೇದ ಭಾವವೆನ್ನದೆ ಸಾಗೋಣ ಎಂದು ಎಲ್ಲರನ್ನ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಹೂಗಾರ ಮಾದಯ್ಯನವರು ಕಾಯಕ ನಿಷ್ಠೆಗೆ ಹೆಸರುವಾಸಿ ಆದವರು. ನಿತ್ಯ ನಿರಂತರವಾಗಿ ತಮ್ಮ ಕಾಯಕ ಮಾಡಿಕೊಂಡು ಬದುಕಿದ ಮಹಾಶರಣರು. ಡಾಕ್ಟರ್ B.S. ಗದ್ಗಿಮಠ್ ಅವರ ಪ್ರಕಟಿಸಿರುವ ಕನ್ನಡ ಜಾನಪದ ಗೀತೆಗಳು ಎಂಬ ಗ್ರಂಥದಲ್ಲಿ ಸುಮಾರು 70ಕ್ಕೂ ಮಿಕ್ಕಿ ತ್ರಿಪದಿಗಳಿವೆ. ಇದರಲ್ಲಿ ಅವರು ಬದುಕು ಕಟ್ಟಿಕೊಡುತ್ತವೆ. ಹೀಗೆ ಸಕಲ ವಾದ್ಯ ವೈಭವದೊಂದಿಗೆ ಬಸವಾದಿ ಶರಣ ಹೂಗಾರ ಮಾದಯ್ಯನವರ ಭಾವಚಿತ್ರದ ಮೆರವಣಿಗೆಯು ಅತ್ಯಂತ ಸುಂದರವಾಗಿ ವೈಭವದೊಂದಿಗೆ ನೆರವೇರಿಸಲಾಯಿತು.
ಬಾಗಲಕೋಟೆ ಜಿಲ್ಲಾ ಹೂಗಾರ ಗುರವ್ ಪೂಜಾರ ಜೀರ ತಾಂಬೋಳಿ ಸಮಾಜದವರಿಂದ 12ನೇ ಶತಮಾನದ ಬಸವಾದಿ ಶಿವಶರಣ ಶ್ರೀ ಹೂಗಾರ ಮಾದಯ್ಯನವರ ಜಯಂತ್ಯೋತ್ಸವಕ್ಕೆ ಹಾರ್ದಿಕ ಸ್ವಾಗತ ಕೋರುತ್ತೇವೆ. ದಿನಾಂಕ 16/10/2022 ರವಿವಾರದಂದು ಶ್ರೀ ಶಿವಾನುಭವ ಮಂಟಪ ಶ್ರೀ ಚರಂತಿ ಮಠ ಹಳೆ ಬಾಗಲಕೋಟೆಯಲ್ಲಿ ಅದ್ಧೂರಿಯಾಗಿ ಪ್ರಾರಂಭವಾಯಿತು. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯನೀಯ ಶ್ರೀ ಶ್ರೀ ಮನಿ ಪ್ರಭುಸ್ವಾಮಿಗಳು ಚರಂತಿ ಮಠ ಬಾಗಲಕೋಟೆ ಅಧ್ಯಕ್ಷತೆಯನ್ನು ಡಾಕ್ಟರ್ ವೀರಣ್ಣ ಸಿ ಚರಂತಿ ಮಠ ಸಾಹೇಬರು, ಮಾನ್ಯ ಶಾಸಕರು ಹಾಗೂ ಕಾರ್ಯಾಧ್ಯಕ್ಷರು ಬಿವಿವಿ ಸಂಘ ಬಾಗಲಕೋಟೆ, ಉದ್ಘಾಟಕರು ಸನ್ಮಾನ್ಯ ಶ್ರೀ ಪಿ ಎಚ್ ಪೂಜಾರ್ ಸಾಹೇಬರು, ವಿಧಾನ ಪರಿಷತ್ ಸದಸ್ಯರು ಬಾಗಲಕೋಟೆ, ಅತಿಥಿಗಳು ಶ್ರೀ ಜಿ ಎನ್ ಪಾಟೀಲ್ ಅಧ್ಯಕ್ಷರು ಸಾಹಿ ಮಂದಿರ ಟ್ರಸ್ಟ್ ವಿದ್ಯಾಗಿರಿ ಬಾಗಲಕೋಟೆ, ಶ್ರೀ ಮಲ್ಲಿಕಾರ್ಜುನ ಬಿ ಪೂಜಾರ್ ಉಪ ನಿಬಂಧಕರು, ಸಹಕಾರ ಸಂಘಗಳು ಬಾಗಲಕೋಟೆ, ಉಪನ್ಯಾಸಕರು ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹುಗಾರ್ ಕಾಗವಾಡ, ಉಪಸ್ಥಿತಿ ಶ್ರೀ ಸುಭಾಷ್ ಬಾ ಪೂಜಾರಿ ಅಧ್ಯಕ್ಷರು ಬಾಗಲಕೋಟೆ ಜಿಲ್ಲಾ ಹುಗಾರ್ ಸಮಾಜ, ಶ್ರೀ ಹನುಮಂತ್ ನಿಂಗಪ್ಪ ಹುಗಾರ್ ಉಪಾಧ್ಯಕ್ಷರು, ಶ್ರೀ ಎಂ ಬಿ ಹುಗಾರ್ ಕಾರ್ಯದರ್ಶಿಗಳು, ಶ್ರೀ ಸಿದ್ದಪ್ಪ ಸಿ ಹುಗಾರ್ ತಾಲೂಕಾ ಅಧ್ಯಕ್ಷರು ಬಾಗಲಕೋಟೆ. ಇದಲ್ಲದೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕಾ ಅಧ್ಯಕ್ಷರ ಸಮ್ಮುಖದಲ್ಲಿ ದೀಪದಾನದ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯಾಯಿತು. ಜ್ಞಾನದ ಜ್ಯೋತಿಯನ್ನು ಬೆಳಗುವ ಮೂಲಕ ಬಸವಾದಿ ಶರಣ ಹೂಗಾರ ಮಾದಯ್ಯನವರ ಭಾವಚಿತ್ರಕ್ಕೆ ಹಾಗೂ ಶಿವಶರಣೆ ಶಂಕ್ರಮ್ಮ ಹೂಗಾರ್ ಕಲಾವಿದ ಅವರ ಭಾವಚಿತ್ರಕ್ಕೂ ಪುಷ್ಪಾರ್ಪಣೆಯನ್ನು ಸಮರ್ಪಿಸಲಾಯಿತು. ಸನ್ಮಾನ್ಯ ಶ್ರೀ ಪಿ ಎಚ್ ಪೂಜಾರ ಸಾಹೇಬರಿಂದ ಉದ್ಘಾಟಕರ ಪರ ಹಿತನುಡಿ. ಈ ಸಮಾಜ ಮಂದಿರ ಜೊತೆಯಲ್ಲಿ ಕೂಡಿದ್ದಲ್ಲ, ಕೇವಲ ಬಸವಾದಿ ಶರಣರ ಸಂದರ್ಭದಲ್ಲಿ ಉದ್ಭವವಾದಂತಹ ಸಮಾಜ ಆಯಿತು. ಸಾವಿರ ಸಾವಿರ ವರ್ಷಗಳಷ್ಟು ಇತಿಹಾಸ ಸಮಾಜ. ತರುವವರುಗಳಿಗೆ ಹೂ ನೀಡುವವರುಗಳಿಗೆ ಹೂ ತರಬಾರದು ದೌರ್ಭಾಗ್ಯ ಇವತ್ತು ಅದೇ ಆಗಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಅನೇಕ ಉಪನ್ಯಾಸಗಳ ಸಂದರ್ಭದಲ್ಲಿ ಭಾಷಣ ಮಾಡಿದರೆ ಆ ಸಮಾಜ ಮೇಲೆ ಬರ್ತೈತಿ ಅನ್ನುವಂಥದ್ದು ಸುಳ್ಳು. ಸಮಾಜ ಕೂಡ ಸರ್ಕಾರ ಮಾಡ್ತೈತಿ, ನಾವು ಸುಮ್ಮನೆ ಎದುರಾಯಿತು ಅಂತನ್ನುವಂಥದ್ದನ್ನು ಕೂಡ ಸುಳ್ಳು. ಮಗು ಒತ್ತಾಗ ಮಾತ್ರ ತಾಯಿ ಗೊತ್ತಾಗಿದೆ, ಮಗುವಿಗೆ ಹಸಿವಾಗಿದೆ ಅದು ಕಳಬೇಕು, ಕೇಳಬೇಕು, ಸಂಘಟನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು. ಆ ಹೋರಾಟದ ಕಿಚ್ಚು ಕೂಡ ಸಮಾಜ ಮುಂದುವರಿಬೇಕಾದ್ರೆ ಸದಾಕಾಲ ಇರಬೇಕನ್ನುವಂಥ ಪ್ರತಿಪಾದನೆ ಮಾಡುವಂಥ ಬಗ್ಗೆ ನಾನು ನಮ್ಮ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶ ಬಂದಂಥವ್ರು ಬಸವಣ್ಣ. ಆಗಲಿಲ್ಲ, ಇವತ್ತಿನವರೆಗೆ 12ನೇ ಶತಮಾನ ಇವತ್ತಿನವರೆಗೆ ಇನ್ನೂ ಜಾತಿಯ ನಿಷಿಬೀಜ ರಾಜಕಾರಣದಿಂದ ಬಹಳಷ್ಟು ಬೆಳಿಬೇಕಿದೆ ದೌರ್ಭಾಗ್ಯ. ವೀಕ್ಷಿಸಿದ ಎಲ್ಲ ಮಹನೀಯರಿಗೂ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಮತ್ತು ದಾನ.